ತತ್ವ ಪ್ರಸಾರ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲ್ಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಮತ್ತು ಮೆಡಿಕೇರ್ ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂಡ್ ಮೆಡಿಕೇರ್ ಮೆಡಿಕಲ್ಸ್ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇಂದಿನ ತತ್ವ ಪ್ರಸಾರ ವಿಷಯದಲ್ಲಿ ದೇಶದ ಕೆಟ್ಟ ಪರಿಸ್ಥಿತಿಗೆ ಕಾರಣ ಏನು ಅಂತ. ಅಂದರೆ ಯಾವುದೇ ಒಂದು ದೇಶ ಆಗಲಿ, ಪ್ರಪಂಚದಲ್ಲಿರುವ ಯಾವುದೇ ಜೀವಿಗಳಿಗಾಗಲಿ, ಅವುಗಳು ಕಷ್ಟಪಡುವುದಕ್ಕೆ, ಅವುಗಳಿಗೆ ಕೆಟ್ಟ ಪರಿಸ್ಥಿತಿ ಉಂಟಾಗುವುದಕ್ಕೆ ನೂರಾರು ಕಾರಣಗಳು ಬರ್ತವೆ. ಒಂದು ಪ್ರಕೃತಿ ನಿರ್ಮಿತವಾದಂತಹ ಕಾರಣದಿಂದಲೂ ಕೂಡ ದೇಶಕ್ಕೆ ಕೆಟ್ಟ ಪರಿಸ್ಥಿತಿ ಬರಬಹುದು. ಹಾಗೆ ಅದಕ್ಕೆಲ್ಲಕ್ಕಿಂತಲೂ ಹೆಚ್ಚಾಗಿ ಮನುಷ್ಯನು ತಾನು ನಿರ್ಮಾಣ ಮಾಡಿಕೊಂತ, ಅದಕ್ಕೆ ನಾವು ಹೇಳೋದು ಸ್ವಯಂಕೃತ ಅಪರಾಧ ಅಂತೇಳಿ, ಆ ಕಾರಣದಿಂದಲೂ ಕೂಡ ದೇಶಕ್ಕೆ ಕೆಟ್ಟ ಪರಿಸ್ಥಿತಿ ಅಂತೇಳುವಂಥದ್ದು, ಪ್ರಜೆಗಳು ಕಷ್ಟ ನಷ್ಟವನ್ನು ಅನುಭವಿಸುವಂಥದ್ದು, ಪ್ರಾಣಿ ಪಕ್ಷಿಗಳು ಪರಿತಪಿಸುವುದನ್ನು ಇದನ್ನು ನಾವು ಕಾಣ್ತೇವೆ. ಹಾಗಾದರೆ ಇವತ್ತಿನ ತತ್ವ ಪ್ರಸಾರದಲ್ಲಿ ಹಾಗಾದರೆ ಈ ದೇಶ ಅಂತೇಳುವಂಥದ್ದು ಯಾವ ಕಾರಣದಿಂದ ಕೆಟ್ಟ ಪರಿಸ್ಥಿತಿಯನ್ನು ಅನುಭವಿಸಬಹುದು ಎಂಬುದನ್ನು ಒಂದು ವಿಚಾರದ ಕುರಿತು ನಾವು ಚರ್ಚಿಸುವುದಾದರೆ ಅಥವಾ ತಿಳ್ಕೊಳ್ಳುವುದಾದರೆ, ಹಿಂದೆ ಮಗಧ ದೇಶವನ್ನು ಶೂರಸೇನ ಎಂಬಂತಹ ಮಹಾರಾಜ ರಾಜ್ಯ ಪರಿಪಾಲನೆಯನ್ನು ಮಾಡ್ತಾ ಇದ್ದ. ಹಿಂದೆ ಮಹಾರಾಜರೆಲ್ಲರೂ ಕೂಡ ಆ ರಾಜ್ಯ ಪರಿಪಾಲನೆಯಲ್ಲಿ ನಿಷ್ಣಾತರಾಗಿದ್ದರು. ಯಾಕಂದರೆ ಅವರಿಗೆ ಹಿಂದಿನಿಂದ ತಲೆ ತಲಾಂತರಗಳಿಂದ ಬಂದಂತಹ ಆ ಅನುಭವ, ಕೊಡುಗೆ ಅಂತ ಹೇಳುವಂಥದ್ದು ಅದು ಕರಗತವಾಗಿತ್ತು. ಆ ಕಾರಣದಿಂದ ಅವರು ಆಡಳಿತವನ್ನು ಸುಲಲಿತವಾಗಿಯೇ ಮಾಡಿಕೊಂಡು ಬರುವಂಥದ್ದು. ಆದರೆ ಯಾಕೋ ಹೆಸರು ಸೂರಸೇನ ಅಂತ ಇದ್ದರೂ ಕೂಡ ಅವನು ಆಡಳಿತದಲ್ಲಿ ಸ್ವಲ್ಪ ಸಡಿಲಗೊಂಡಿದ್ದ, ಮೃದು ಧೋರಣೆಯನ್ನು ಅನುಭವಿಸಿದ್ದ. ಎಷ್ಟೇ ಕಷ್ಟಪಟ್ಟರೂ ಅವನಿಗೆ ಆ ಆಡಳಿತದಲ್ಲಿ ಕಟ್ಟುನಿಟ್ಟಾದಂಥ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಅವನಿಂದ ಸಾಧ್ಯವಾಗ್ತಾ ಇರಲಿಲ್ಲ. ಹಾಗಾಗಿ ರಾಜ್ಯದಲ್ಲಿರುವ ಸಾಮಾನ್ಯವಾಗಿ ನೋಡಿ, ಕೃತಾಯುಗದಿಂದ ಹಿಡಿದು ಪ್ರತಿಯೊಂದು ಯುಗದಲ್ಲೂ ಕೂಡ ಈ ಭಾವನೆ ಭೇದ ಅಂತೇಳುವಂಥದ್ದು ಧರ್ಮದಲ್ಲಿ ಬರುವಂಥದ್ದು. ಆ ಕಾಲದಲ್ಲಿ ಈಗಿನಂತೆ ಹೊಸ ಹೊಸ ಮತಗಳು ಹುಟ್ಟುಕೊಂಡಿರಲಿಲ್ಲ. ಆಗ ಇದ್ದದ್ದು ವೈಷ್ಣವರು, ಶೈವರು, ಈ ರೀತಿಯಾದಂಥ ಭೇದಗಳು ಇತ್ತೇ ಹೊರತು ಈಗ ಇದ್ದ ಹಾಗೆ ಜೈನರು, ಕ್ರಿಶ್ಚಿಯನ್ನರು, ಮುಸ್ಲಿಂ ಅಂತೇಳುವಂಥದ್ದು ಆಗ ಇರಲಿಲ್ಲ. ಆದರೂ ಅಲ್ಲಿ ಆ ಮತಭೇದ ಅಂತೇಳುವಂಥದ್ದು ಇತ್ತು. ಹಾಗಾಗಿ ಈ ಮತಭೇದಗಳ ಕಾರಣದಿಂದ ಜನರು ಅಶಾಂತಿಗೊಳಗಾದರು. ರಾಜನ ಆಡಳಿತ ಅಂತ ಹೇಳುವಂಥದ್ದು ಅಲ್ಲಿ ಬಹಳ ನಿಖರವಾಗಿ ಇಲ್ಲದೇ ಕಾರಣ, ನಿಷ್ಠುರವಾಗಿ ಇಲ್ಲದೇ ಇರುವ ಕಾರಣ ಈ ಮತಾವಲಂಬಿಗಳು ಅಲ್ಲಿ ತಮ್ಮ ಮತವೇ ಶ್ರೇಷ್ಠ, ನಾವು ನಂಬಿದಂತಹ ದೇವರೇ ಶ್ರೇಷ್ಠ, ಈ ರೀತಿಯಾದಂಥ ಅಭಿಪ್ರಾಯವನ್ನು ಹೊಂದಿದವರಾಗಿ ಅದನ್ನು ಬೀದಿಗೆ ತಂದು, ಅಂದರೆ ಹೊರಕ್ಕೂ ತಂದು ಜನರ ಅಶಾಂತಿಗೆ ಅಲ್ಲಿ ಕಾರಣವಾಯಿತು. ಅದೇ ಒಂದು ದೇಶದಲ್ಲಿ ದೊಡ್ಡದಾದಂಥ ಸಮಸ್ಯೆ ಉಂಟಾಗಲಿಕ್ಕೆ ಅದು ಕಾರಣವಾಯಿತು. ಹಾಗಾಗಿ ಇದನ್ನು ನಿಯಂತ್ರಿಸಲಿಕ್ಕೆ ರಾಜ ತನ್ನ ಭಟರ ಮೂಲಕ ಅಲ್ಲಿ ಪ್ರಯತ್ನವನ್ನು ಮಾಡುವಂಥದ್ದು. ಎಲ್ಲರನ್ನು ಕೂಡ ನೀವು ಹತೋಟಿಯಲ್ಲಿ ಇಡಬೇಕು ಅಂತ, ಆದರೆ ಅದು ಭಟರಿಂದ ಸಾಧ್ಯವಾಗಲಿಲ್ಲ. ಆ ಕಾರಣದಿಂದ ರಾಜ ಮತ್ತೆ ಹೊಸ ಹೊಸ ಕಾಯ್ದೆಗಳನ್ನು ಅಲ್ಲಿ ಅನುಷ್ಠಾನಕ್ಕೆ ತರಲಿಕ್ಕೆ ಮುಂದಾದ. ಕಾಯ್ದೆಗಳಿಂದಾದರೂ ಕೂಡ ಇದನ್ನು ನಿಯಂತ್ರಿಸಬಹುದು, ದೇಶದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಮಾಡಬಹುದು ಅಂತ. ಆದರೆ ಇದರಿಂದ ಅಧಿಕಾರಿಗಳು ಅದನ್ನು ದುರುಪಯೋಗ ಪಡ್ಕೊಂಡ್ರು. ಯಾಕಂದರೆ ನಮ್ಮ ಈಗ ಪ್ರಸ್ತುತ ನಾವು ನೋಡ್ತಾ ಇದ್ದೇವೆ, ಯಾವುದೇ ಒಂದು ಕಾಯ್ದೆ ತಂದರೂ ಕೂಡ ಅಧಿಕಾರಿಗಳನ್ನು ಅದನ್ನು ದುರುಪಯೋಗ ಪಡಿಸಿಕೊಂಡು ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಲಾಭಕ್ಕಾಗಿ ಅದನ್ನು ಉಪಯೋಗಿಸಿಕೊಳ್ಳುವುದನ್ನು ಕಾಣ್ತೇವೆ. ಅದೇ ರೀತಿ ಹಿಂದೆಯೂ ಕೂಡ ಆ ರಾಜನ ಆಡಳಿತದಲ್ಲಿ ಆಯಿತು. ಇದರಿಂದ ರಾಜ ಚಿಂತೆಗೊಳಪಡ್ತಾನೆ. ರಕ್ಷಕ ಭಟರಿಗೂ ಹೆಚ್ಚಿನದಾದಂತಹ ಕಿರುಕುಳವನ್ನು ಈ ಮತಾಂಧರು, ಈ ಮತಾವಲಂಬಿಗಳು ಅಲ್ಲಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಯಾರಾದರೂ ಸ್ವಲ್ಪ ಅದನ್ನು ಕಟ್ಟುನಿಟ್ಟಿನಾದಂಥ ಕ್ರಮವನ್ನು ತಾವು ಕೈಗೊಳ್ತೇವೆ ಅಂತ ಮುಂದಾದರೂ ಕೂಡ ಅಲ್ಲಿ ಆ ರೀತಿಯಾದಂತಹ ತೊಂದರೆಗೊಳಪಟ್ಟರು. ಹಾಗೆ ಹೆಚ್ಚು ಮತಗಳು ಇರುವಂತಹ ಕೇರಿಗಳಿಗೆ, ಪ್ರದೇಶಗಳಿಗೆ ಇವರಿಗೆ ಹೋಗಲಿಕ್ಕೂ ಕೂಡ ಕಷ್ಟ ಆಯಿತು. ಆ ರೀತಿಯಾದಂತಹ ಪ್ರತಿಬಂಧ ಅಂತೇಳುವಂಥದ್ದು ಅವರು ನಿರ್ಮಿಸಿಕೊಂಡಿದ್ರು. ಇದು ರಾಜನಿಗೆ ಒಂದು ರೀತಿಯಾದಂತಹ ಬಿಸಿ ತುಪ್ಪವಾಗಿ ಪರಿಣಮಿಸಿತ್ತು. ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಹಾಗೆ ಇಂತಹ ಸಂದರ್ಭಗಳಲ್ಲಿ ಬೇರೆ ಬೇರೆ ರಾಜರುಗಳು, ಆ ರಾಜನಿಗೆ ಆಗದಿದ್ದವರು ಇದನ್ನೇ ಕೂಡ ತಮ್ಮ ಉಪಯೋಗಕ್ಕೆ ಉಪಯೋಗಿಸಿಕೊಂಡು ರಾಜ್ಯದಲ್ಲಿ ಇನ್ನೂ ಹೆಚ್ಚಿನದಾದಂತಹ ಅಶಾಂತಿಯನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನ ಪಡುವಂಥದ್ದು ಸಹಜ.
ಹಾಗೆ ಇವನಲ್ಲಿಯೂ ಕೂಡ ಈ ರಾಜ್ಯದಲ್ಲಿ ಉಂಟಾದಾಗ ರಾಜನಿಗೆ ಬಹಳಷ್ಟು ಚಿಂತೆ ಆಗ್ತದೆ. ಹಾಗಾದರೆ ಏನು ಮಾಡುವುದು, ಹೇಗೆ ಇದನ್ನೆಲ್ಲ ಸರಿದಾರಿಗೆ ತರಲಿಕ್ಕೆ ಸಾಧ್ಯ? ಈ ರೀತಿ ಚಿಂತಿತನಾಗಿ ತನ್ನ ಆಪ್ತರನ್ನೆಲ್ಲ ಒಂದು ಸೇರಿಸಿಕೊಂಡು ಆತ ಒಂದು ಸಭೆಯನ್ನು ಮಾಡ್ತಾನೆ, ಮಂತ್ರಾಲೋಚನೆಯನ್ನು ಮಾಡ್ತಾನೆ. ಹೀಗೆ ಮಂತ್ರಾಲೋಚನೆಯಾಗ ಅಲ್ಲಿ ಚುರುಕುಮತಿಯಾದಂಥ ರಾಜ ಪುರೋಹಿತನಾದಂತಹ ಒಬ್ಬ ಭಗವಾನ್ ಶರ್ಮ ಎನ್ನುವರು ಅವರು ಅಲ್ಲಿ ಒಂದು ರೀತಿಯಾದಂಥ ಸಲಹೆಯನ್ನು ಕೊಡುವಂಥದ್ದು. ರಾಜ, ಇಂತಹದ್ದೆಲ್ಲ ಪ್ರತಿಯೊಂದು ಘಟನೆಗಳು ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಹಾಗೆ ಇರ್ತದೆ. ಯಾಕಂದರೆ ಆ ಸಂದರ್ಭದಲ್ಲಿ ಅಂಥವರು ಯಾವ ರೀತಿಯಾದಂತಹ ಕ್ರಮವನ್ನು ಕೈಗೊಂಡರು, ಯಾವ ರೀತಿಯಾದಂಥ ಆಲೋಚನೆಯನ್ನು ಮಾಡಿದರು ಎಂಬುದನ್ನು ನಾವು ತಿಳಿದುಕೊಂಡು ಮುಂದೆ ಕಾರ್ಯೋನ್ಮುಖರಾದಾಗ ನಮ್ಮ ಈ ಸಮಸ್ಯೆಗೆ ಪರಿಹಾರ ಅಂತ ಹೇಳುವಂಥದ್ದು ಸಿಗ್ತದೆ. ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಇಲ್ಲ ಅಂತಿಲ್ಲ, ಆದರೆ ನಾವು ತಾಳ್ಮೆಯಿಂದ ಜಾಣ್ಮೆಯಿಂದ ನಿಧಾನವಾಗಿ ಆಲೋಚನೆ ಮಾಡಿದಾಗ ಅದಕ್ಕೆ ಪರಿಹಾರ ಅಂತೇಳುವಂಥದ್ದು ಸಿಕ್ಕೇ ಸಿಗ್ತದೆ. ಅದು ಆ ವಿಚಾರ ಈ ವಿಚಾರ ಅಂತಲ್ಲ, ಪ್ರತಿಯೊಂದು ಸಮಸ್ಯೆಗೂ ಕೂಡ ಅದಕ್ಕೆ ಪರಿಹಾರ ಇಲ್ಲದೆ ಅದು ಸಮಸ್ಯೆ ಉಂಟಾಗಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಹಾಗೆ ಈಗ ನಾನು ಹೇಳುವ ಒಂದು ಇತಿಹಾಸವನ್ನು ನೀನು ಕೇಳಿದ ನಂತರ ಮುಂದೆ ಏನು ಮಾಡಬೇಕು ಎಂಬುದನ್ನು ನೀನು ತೀರ್ಮಾನ ಮಾಡಬಹುದು, ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಅಂತ ಹೇಳಿ ಅವನು ಹೇಳಲಾಗಿ ರಾಜನು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಅವನು ಹೇಳುವಂತಹ ಕಥಾನಕವನ್ನು ಅಥವಾ ಕಥೆಯನ್ನು ಅಲ್ಲಿ ಕೇಳುವಂಥದ್ದು. ಅವನು ಹೇಳುದು, ಹಿಂದೆ ಪಾತಾಳ ಲೋಕದಲ್ಲಿ ಒಬ್ಬ ಶೂರನು ಧೀರನೂ ಆದಂತಹ ರಾಕ್ಷಸನಿದ್ದ. ಯಾಕಂದರೆ ಆ ರಾಕ್ಷಸ ಲೋಕ ಅಂತೇಳುವಂಥದ್ದು ಪಾತಾಳ ಲೋಕ, ಭೂಲೋಕ ಅಂತೇಳುವಂಥದ್ದು ಮನುಷ್ಯ ಲೋಕ, ಮೇಲಿನದ್ದು ದೇವತೆಗಳ ಲೋಕ. ಹೀಗೆ ಮೂರು ಲೋಕಗಳನ್ನು ಆ ಇಂದ್ರನೇ ಆಳುವಂಥದ್ದು, ಇಂದ್ರನೇ ಅದಕ್ಕೆ ಬೇಕಾದಂಥ ಸುವ್ಯವಸ್ಥೆಯನ್ನು ಮಾಡುವಂಥದ್ದು. ಹಾಗಿರಲು ಪಾತಾಳ ಲೋಕದಲ್ಲಿ ರಾಕ್ಷಸನು ರಾಜ್ಯಭಾರವನ್ನು ಮಾಡುತ್ತಿದ್ದಂಥ ಸಂದರ್ಭದಲ್ಲಿ ಇದೇ ತರನಾದಂಥ ಸಮಸ್ಯೆ ಅಲ್ಲಿ ಆ ರಾಜನಿಗೆ ಉಂಟಾಯಿತು. ಅವನ ಭಿನ್ನಮತೀಯರಾದಂಥ ಅವನಿಗೆ ಆಗದಿದ್ದವರು ರಾಜನ ವಿರುದ್ಧ ಬೇಕು ಬೇಕಾದಂಥ ಅಪಪ್ರಚಾರಗಳನ್ನು ಮಾಡಿ ರಾಜ್ಯದಲ್ಲಿ ಶಾಂತಿ ಕದಡುವಂತೆ ಮಾಡಿದಂಥ ಸಂದರ್ಭದಲ್ಲಿ ರಾಜನು ಕೂಡ ಇದೇ ರೀತಿಯಾಗಿ ತನ್ನ ಆಪ್ತರ ಒಂದು ಸಭೆಯನ್ನು ಕರೆದು ಇದಕ್ಕೆ ಕಾರಣ ಏನು, ಯಾಕೆ ಈ ರೀತಿ ಆಗುತ್ತದೆ ಎಂಬುದನ್ನು ವಿಮರ್ಶೆ ಮಾಡಲಾಗಿ ಅಲ್ಲಿ ಕಂಡು ಬಂದಂತಹ ಪರಿಹಾರದಂತೆ ಅಥವಾ ಕಂಡುಕೊಂಡಂತಹ ಒಂದು ಉಪಾಯದಂತೆ ಅವನಿಗೆ ಆಗದಿದ್ದವರೇ ಈ ಅಶಾಂತಿಯನ್ನು ಉಂಟು ಮಾಡುತ್ತಾರೆ ಎಂಬುದನ್ನು ತಿಳಿದು ಹಾಗಾದರೆ ಅಂತಹ ವ್ಯಕ್ತಿಗಳು ಯಾರು ಎಂಬುದನ್ನು ಆತ ಹುಡುಕಿದಾಗ ಅಲ್ಲಿ ಅವನಿಗೆ ಆ ಪರಿಹಾರ ಅಂತೇಳುವಂಥ ಸಿಕ್ಕುದು. ಆ ಅಶಾಂತಿಯಲ್ಲಿ ಉಂಟು ಮಾಡುವವನನ್ನು ಹಿಡಿದು ಅಲ್ಲಿ ಆ ರಾಜ್ಯದಿಂದಲೇ ಅರ್ಥಾತ್ ಪಾತಾಳ ಲೋಕದಿಂದಲೇ ಭೂಲೋಕಕ್ಕೆ ಆತನನ್ನು ಗಡೀಪಾರು ಮಾಡುವಂಥದ್ದು ಅಥವಾ ಆತನನ್ನು ದೇಶಭ್ರಷ್ಟನನ್ನಾಗಿ ಮಾಡುವಂಥದ್ದು. ಹಾಗಾದರೆ ಈ ರಾಕ್ಷಸ ವಂಶದಲ್ಲಿ ನೀನು ಹುಟ್ಟಿ ನಮಗೆ ಅಪಮಾನವನ್ನು ಅನ್ಯಾಯವನ್ನು ಮಾಡಿದ್ದರಿಂದ ನಮ್ಮ ರಾಜ್ಯದಲ್ಲಿ ನೀನು ಇರಬಾರದೆಂದು ಆತನನ್ನು ಭೂಲೋಕಕ್ಕೆ ಅಲ್ಲಿ ಕಳಿಸಿಕೊಡುವಂಥದ್ದು. ಹಾಗಾಗಿ ದುಷ್ಟ ರಾಕ್ಷಸನ ಉಪಟಳದಿಂದ ಅವರೇನೋ ಪರಿಹಾರವನ್ನು ಕಂಡುಕೊಂಡರು, ಮುಂದೆ ರಾಜ್ಯವನ್ನು ಚೆನ್ನಾಗಿ ಆಡಳಿತವನ್ನು ಮಾಡಲಿಕ್ಕೆ ಸಾಧ್ಯವಾಯಿತು, ಅಲ್ಲಿ ಸುಖಶಾಂತಿ ಅಂತೇಳುವಂಥದ್ದು ನೆಲೆಯಾಯಿತು. ಆದರೆ ಹೀಗೆ ಗಡೀಪಾರಾಗಿ ಭೂಲೋಕಕ್ಕೆ ಬಂದಂತಹ ರಾಕ್ಷಸ ಅಸಾಮಾನ್ಯನಾಗಿದ್ದ. ಯಾಕಂದರೆ ಆ ರಾಜ್ಯವನ್ನೇ ಅಶಾಂತಿಗೆ ಒಳಪಡಿಸುವಷ್ಟು ಅವನಲ್ಲಿ ಶಕ್ತಿ ಸಾಮರ್ಥ್ಯಗಳು ಇರುವಾಗ ಭೂಲೋಕಕ್ಕೆ ಬಂದಂತಹ ಆ ರಾಕ್ಷಸ ಅಂತೇಳುವವನು ಸುಮ್ಮನಿರಲಿಲ್ಲ. ತನಗೆ ಹಸಿವಾದಾಗ ಭೂಲೋಕದಲ್ಲಿ ಇರುವಂಥ ಜನರನ್ನು ಹಿಡಿದು ಆತ ತಿನ್ನಲಿಕ್ಕೆ ಶುರು ಮಾಡಿದ. ಅವನ ಕಾಟದಿಂದ ಭೂಲೋಕದಲ್ಲಿ ದೊಡ್ಡ ಸಂಚಲನ ಉಂಟಾಯಿತು. ಈ ಪ್ರಪಂಚ ಅಂತೇಳುವಂಥದ್ದೇ ಭೀತಿಗೊಳಪಟ್ಟಿತ್ತು, ಜನರೆಲ್ಲರೂ ಭಯಭೀತಿಗೊಳಪಟ್ಟರು. ಇದು ರಾಜನಿಗೂ ಒಂದು ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳು ಉಂಟಾಗಲಿಕ್ಕೆ ಕಾರಣವಾಯಿತು. ಹೀಗಾಗಿ ಯಾರಿಗೂ ಇದರ ವಿಚಾರ ಏನು ಮಾಡುವುದು, ಇದನ್ನು ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸುವುದು ಎಂಬುದು ಗೊತ್ತಾಗಲಿಲ್ಲ. ಅಂಗಡಿ ಮುಂಗಟ್ಟು ಎಲ್ಲವೂ ಕೂಡ ಅಲ್ಲಿ ತೆರಲಿಕ್ಕೆ ಅಲ್ಲಿ ಕಷ್ಟ ಆಯಿತು, ಹೆದರಿಕೆ ಉಂಟಾಯಿತು, ಭಯ ಉಂಟಾಯಿತು. ಹೀಗಿರುವಂಥ ಸಂದರ್ಭದಲ್ಲಿ ಆಗ ಭೂಲೋಕದ ಸ್ಥಿತಿ ಹೇಗಿತ್ತು ಎಂಬುದನ್ನು ನಾವು ನೋಡುವುದಾದರೆ ಭೂಲೋಕದಲ್ಲಿ ಕೂಡ ಅನೇಕ ದೇಶಗಳಿವೆ. ಒಂದು ರಾಜ್ಯ ಅಂತೇಳುವಂಥ ಅನೇಕ ರಾಜ್ಯಗಳು ಇರುವಂಥದ್ದು, ಹಾಗೆ ಅದರಲ್ಲೂ ಕೂಡ ಅನೇಕ ಮತಾವಲಂಬಿಗಳಿರುವಂಥದ್ದು, ಈ ರೀತಿಯಾದಂತಹ ಬೇರೆ ಬೇರೆ ರೀತಿಯಾದಂಥದ್ದು, ಭಾಷೆ ಇರುವಂಥದ್ದು, ಗಡಿ ಸಮಸ್ಯೆ ಅಂತೇಳುವಂಥದ್ದು, ಇದೆಲ್ಲವೂ ಕೂಡ ಆಗ ಭೂಲೋಕದಲ್ಲಿ ಇದ್ದಂಥ ಸಮಸ್ಯೆ. ಒಂದು ದೇಶದ ಅಭಿವೃದ್ಧಿಗೆ ಮತ್ತೊಂದು ದೇಶದವರು ಅಲ್ಲಿ ಅಡ್ಡಗಾಲಿಡುವಂಥದ್ದು, ಸಹಿಸದೇ ಇರುವಂಥದ್ದು. ಆದ್ದರಿಂದ ಯುದ್ಧ ಮಾಡಿ ನೆರೆ ದೇಶವನ್ನು ತಮ್ಮ ಒಳಕ್ಕೆ ಹಾಕ್ಕೊಳ್ಬೇಕು, ತಾವದನ್ನು ವಶಪಡಿಸಿಕೊಳ್ಬೇಕು ಅಂತ ಕಾತುರದಲ್ಲಿ ಇರುವಂಥ ಪರಿಸ್ಥಿತಿ ಆಗ ಭೂಲೋಕದಲ್ಲಿ ಇತ್ತು. ಹಾಗಾಗಿ ದೇಶದೊಳಗೆ ಭಾಷಾ ಕಲಹ, ಮತಗಳ ನಡುವೆ ಕಲಹ, ಪಕ್ಷ ಪಕ್ಷಗಳೊಡನೆ ಮೇಲಾಟ, ಇವೆಲ್ಲವೂ ಭೂಲೋಕದಲ್ಲಿ ಇದ್ದಂತಹ ಸಂದರ್ಭ. ಈ ಪರಿಸ್ಥಿತಿಯಲ್ಲಿ
ರಾಕ್ಷಸನ ಉಪಟಳ ಅಂತ ಹೇಳುವಂತ ತೀವ್ರ ಆಯಿತು. ಅವ ಎಲ್ಲಿಗೆ ಬರ್ತಾನೆ, ಯಾವಾಗ ಜನರನ್ನು ಕೊಂಡು ಹೋಗ್ತಾನೆ, ಎಷ್ಟು ಜನರನ್ನು ತಿಂತಾನೆ ಅಂತ ಹೇಳಲಿಕ್ಕೆ ಆಗ್ತಿರಲಿಲ್ಲ. ಇದರಿಂದ ಎಲ್ಲ ಸಮಸ್ಯೆಗಿಂತ ಈ ಸಮಸ್ಯೆಗೆ ಜನರಿಗೆ ದೊಡ್ಡದಾಯಿತು, ರಾಜ್ಯರಿಗೆ ತಲೆನೋವು ಉಂಟಾಯಿತು. ಹಾಗಾಗಿ ಪರ್ವತದಿಂದ ಇದ್ದಂತಹ ಆ ಮಾಯಾವಿಯಾದಂತಹ ರಾಕ್ಷಸನ್ನು ಮಾನವರಿಗೆ ಯಾವುದೇ ರೀತಿಯಾಗಿ ನಿಗ್ರಹ ಮಾಡಲಿಕ್ಕೆ ಆಗಲಿಲ್ಲ, ಅವನನ್ನು ಸಂಹರಿಸಲಿಕ್ಕೆ ಆಗಲಿಲ್ಲ. ಇಂತಹ ಸ್ಥಿತಿಯಲ್ಲಿ ಭೂಲೋಕವು ಅಲ್ಲಿ ತತ್ತರಗೊಳ್ಳಲಿಕ್ಕೆ ಪ್ರಾರಂಭವಾಯಿತು. ಹಾಗಾಗಿ ಭೂಲೋಕದಲ್ಲಿರುವ ಎಲ್ಲ ಜನರಿಗೂ ಎಲ್ಲ ರಾಜರಿಗೂ ಇದೊಂದು ಸಮಸ್ಯೆಯನ್ನು ಹೇಗೆ ಬಗೆಹರಿಸಿಕೊಳ್ಳಬೇಕು ಎಂಬುದನ್ನು ತೀರ್ಮಾನಿಸಲು ಅವರೆಲ್ಲರೂ ಕೂಡ ಒಂದು ಸೇರಿ ಸಭೆಯನ್ನು ಮಾಡುವಂಥದ್ದು. ಆ ಸಭೆಯಲ್ಲಿ ಅನುಭವಶಾಲಿಯಾದಂತಹ ಒಬ್ಬ ರಾಜ ಅದಕ್ಕೆ ಈ ರೀತಿಯಾದಂತಹ ಪರಿಹಾರವನ್ನು ಕೊಡ್ತಾನೆ. ರಾಕ್ಷಸನೇನು ಪರ್ವತಾಕಾರದಲ್ಲಿದ್ದಾನೆ, ಅಗಾಧ ಗಾತ್ರವನ್ನು ಹೊಂದಿದ್ದಾನೆ, ದಿನಕ್ಕೆ ಹಲವಾರು ಮಂದಿ ಮನುಷ್ಯರನ್ನು ಹಿಡಿದು ಆತ ತಿಂತಾ ಇದ್ದಾನೆ. ಆದರೆ ಅವನನ್ನು ನಿಯಂತ್ರಿಸುವುದು ಒಂದು ದೊಡ್ಡ ಕಷ್ಟ ಅಲ್ಲ, ಯಾಕಂದರೆ ಎಷ್ಟೇ ದೊಡ್ಡ ಒಂದು ಸರ್ಪವನ್ನಾದರೂ ಕೂಡ ಇರುವೆಗಳು ಸಹಸ್ರಾರು ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ಮುತ್ತಿ ಆ ಸರ್ಪವನ್ನು ಕೊಂದು ಹಾಕಿಬಿಡ್ತವೆ. ಹಾಗಾಗಿ ಯಾವುದಕ್ಕೂ ಪ್ರಯೋಜನ ಬಾರದಂಥ ಹುಲ್ಲುಗಳನ್ನೇ ಹೆಣೆದು ಹಗ್ಗವನ್ನಾಗಿ ಮಾಡಿ ಮದಭರಿತವಾದಂಥ ಆನೆಯನ್ನೇ ಕಟ್ಟಿ ಹಾಕಬಹುದು. ಹಾಗಿರುವಾಗ ಮನುಷ್ಯರು ಮನಸ್ಸು ಮಾಡಿದರೆ ತಮ್ಮ ಬುದ್ಧಿಶಕ್ತಿಯಿಂದ ನಾವೆಲ್ಲರೂ ಸೇರಿ ಎಲ್ಲ ರಾಜ್ಯದ ಸೈನಿಕರು ದೇಶದಲ್ಲಿರುವ ಜನರು ಎಲ್ಲರೂ ಒಗ್ಗಟ್ಟಾಗಿ ಆ ರಾಕ್ಷಸನನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಉಂಟು. ಹೇಗೆಂದರೆ ಆ ಹಾವನ್ನು ಇರುವೆಗಳು ನಿಯಂತ್ರಿಸಿದ ಹಾಗೆ ಅಥವಾ ಕಚ್ಚಿ ಸಾಯಿಸಿದ ಹಾಗೆ. ಆದ್ದರಿಂದ ನಾವೆಲ್ಲರೂ ಒಗ್ಗಟ್ಟಾಗುವುದೇ ಇದಕ್ಕೆ ಇರುವಂಥ ಪರಿಹಾರ ಎಂಬುದನ್ನು ಅಲ್ಲಿ ಆತ ಸೂಚಿಸಲಾಗಿ ಎಲ್ಲರೂ ಆ ಪರಿಹಾರವನ್ನು ಆತನ ಸಲಹೆಯನ್ನು ಅಲ್ಲಿ ಒಪ್ಪಿಕೊಳ್ಳುವಂಥದ್ದು. ಒಪ್ಪಿಕೊಂಡ ನಂತರ ಇದಕ್ಕಿಂತ ಸಮಂಜಸವಾದಂಥ ಆಲೋಚನೆ ಉಪಾಯ ಇಲ್ಲವೆಂಬುದು ಪ್ರತಿಯೊಬ್ಬರಿಗೂ ಅಲ್ಲಿ ಮನವರಿಕೆಯಾಯಿತು. ಹಾಗಾಗಿ ಎಲ್ಲರೂ ನಿಗದಿತ ಸ್ಥಳದಲ್ಲಿ ಒಗ್ಗೂಡಿರಿದರು, ಲಕ್ಷೋಪಲಕ್ಷ ಜನರು ಸೇರಿದರು. ಈ ಸೈನ್ಯ ಅಂತೇಳುವಂಥದ್ದು ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಸಹಸ್ರಾರು ಆಯುಧಗಳಿಂದ ರಥ ಕುದುರೆ ಆನೆಗಳಿಂದ ಅಲ್ಲಿ ಸಿದ್ಧವಾಯಿತು. ಹೀಗೆ ಸಿದ್ಧವಾದ ನಂತರ ಆ ರಾಕ್ಷಸನು ಎಲ್ಲಿ ಇದ್ದಾನೆ ಎಂಬುದನ್ನು ಪತ್ತೆ ಹಚ್ಚಿ ಈ ಎಲ್ಲ ಸೈನ್ಯವು ಕೂಡ ಏಕಕಾಲದಲ್ಲಿ ರಾಕ್ಷಸನನ್ನು ಮುತ್ತಿಕೊಂಡವು. ಕೆಲವರು ಮೂಗಿನೊಳಗೆ ಹೋಗುವಂಥದ್ದು, ಕಿವಿ ಒಳಗೆ ಹೋಗುವಂಥದ್ದು, ತಲೆ ಮೇಲೆ ನಿಲ್ಲುವಂಥದ್ದು, ಕೈಗಳಲ್ಲಿ ಮುತ್ತುವಂಥದ್ದು. ಅಂದರೆ ಹಾಗಾದರೆ ರಾಕ್ಷಸ ಎಷ್ಟು ದೊಡ್ಡದಿರ್ಬೋದು ಅಂತ ನಾವು ಕಲ್ಪನೆಯನ್ನು ಮಾಡಿಕೊಳ್ಬೇಕು. ಈ ರೀತಿಯಾಗಿ ಅಲ್ಲಿ ತಮ್ಮಲ್ಲಿರುವ ಆಯುಧಗಳಿಂದ ಆ ರಾಕ್ಷಸನನ್ನು ಪ್ರಹಾರ ಮಾಡಲು ಅಲ್ಲಿ ರಾಕ್ಷಸನಿಗೆ ಹುಟ್ಟಿದ ನಂತರ ಇಷ್ಟು ಕಷ್ಟ ಅವನಿಗೆ ಅನುಭವಿಸಿರಲಿಲ್ಲ. ನೋವು ಅಂತೇಳುವುದು ಏನಂತಲೇ ಗೊತ್ತಿರಲಿಲ್ಲ. ಆದರೆ ಅದರ ಎಲ್ಲರ ರುಚಿ ಅನುಭವವನ್ನು ಏಕಕಾಲದಲ್ಲಿ ಆತ ಅನುಭವಿಸಿ ಈ ಮನುಷ್ಯರ ಕಾಟದಿಂದ ಆತ ಬೇಸ್ತು ಬಿದ್ದು ಇನ್ನು ನಾನು ಈ ರೀತಿಯಾಗಿ ಇವರ ಜೊತೆ ಹೋರಾಟ ಮಾಡಿದರೆ ನಾನು ಸತ್ತೇ ಬಿಡ್ಬೋದು ಅಂತೇಳುವಂಥದ್ದು ಮನಸ್ಸಿಗೆ ಬಂದ ಕಾರಣ ಅವನು ಕಾಲ್ಕಿತ್ತನು. ಅಂದರೆ ಆತ ಅಲ್ಲಿಂದ ಓಡಿ ಹೋದನು, ಅಡಗಿಕೊಳ್ಳಬೇಕು ಅಂತ ಇಚ್ಛಿಸಿದನು. ಹಾಗಾಗಿ ಈತ ಓಡಿ ಹೋಗುವಾಗಲೇ ನೂರಾರು ಜನರು ಆತನ ಕಾಲುಗಳ ಅಡಿಯಲ್ಲಿ ಸಿಕ್ಕಿಬಿದ್ದು ಸಾಯ್ತಾರಂತೆ. ಆದರೆ ಜನರು ಮಾತ್ರ ಧೃತಿಗೆಡಲಿಲ್ಲ, ಏನಾದರೂ ಮಾಡಿ ಇವನನ್ನು ಸೋಲಿಸಬೇಕು, ಇಲ್ಲಿಂದ ಗಡೀಪಾರು ಮಾಡಬೇಕು ಅಂತಲೇ ಇಚ್ಛಿಸಿ ಅವನ ಮೇಲೆ ಪ್ರಹಾರವನ್ನು ಮಾಡುತ್ತಲೇ ಇದ್ದರು. ಹಾಗೆ ರಾಕ್ಷಸ ಯಾವತ್ತೂ ಅಲ್ಲಿಂದ ಓಡಿ ಕಾಡನ್ನು ಸೇರಿಕೊಂಡನು, ಅಲ್ಲಿ ರಾಕ್ಷಸನ ಪೀಡೆ ಪರಿಹಾರವಾಗಿ ಲೋಕದಲ್ಲಿ ಅಲ್ಲಿ ಶಾಂತಿ ನೆಲೆಸಿತು. ಜನರಿಗೆಲ್ಲರಿಗೂ ಕೂಡ ಒಂದು ರೀತಿ ಮನಸ್ಸಿಗೆ ಸಮಾಧಾನ ಅಂತೇಳುವಂಥದ್ದು ಆಯಿತು. ಹೀಗೆ ರಾಕ್ಷಸ ಮತ್ತೆ ಮತ್ತೆ ಪ್ರಯತ್ನಪಟ್ಟರು ಕೂಡ ಜನರ ಈ ಸಂಘಟನಾ ಶಕ್ತಿಯಿಂದ ಅಲ್ಲಿ ಅವನನ್ನು ಸೋಲಿಸಲಿಕ್ಕೆ ಅಲ್ಲಿ ಸಾಧ್ಯ ಆಯಿತು. ರಾಕ್ಷಸನಿಗೆ ಮುಂದೆ ನಾಡಿಗೆ ಪ್ರವೇಶ ಮಾಡಲಿಕ್ಕೆ ಕಷ್ಟ ಆಯಿತು. ಹೀಗೆ ಹಸಿವಾಗ್ತದೆ, ಮನುಷ್ಯರು ಸಿಕ್ಕದಿದ್ದಾಗ ಇನ್ನೇನು ಹೊಟ್ಟೆ ತುಂಬಿಸಿಕೊಳ್ಬೇಕು ಅಂತ ಹೇಳಿ ಕಾಡನ್ನು ಪ್ರವೇಶ ಮಾಡಿದಂತಹ ಆ ರಾಕ್ಷಸ ಕಾಡಿನಲ್ಲಿ ಸಿಗುವಂತಹ ಪ್ರಾಣಿಗಳನ್ನು ಇತರ ವಿಚಾರಗಳಿಂದ ಆತ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ತಿದ್ದ. ಹೀಗೆ ಅಪರೂಪಕ್ಕೊಮ್ಮೆ ಕಾಡಿನಲ್ಲಿ ಪ್ರಯಾಣ ಮಾಡುವ ಮನುಷ್ಯರೇನಾದರೂ ಸಿಕ್ಕಿದರೆ ಅವರನ್ನು ಹಿಡಿದು ತಿನ್ನುವಂಥದ್ದು. ಹೀಗೆ ಇರುವಂಥ ಸಂದರ್ಭದಲ್ಲಿ ಆತ ಕಾಡಿನಲ್ಲಿ ಅಲೆಯುವಾಗ ಒಂದು ದಿನ ಒಬ್ಬ ಮನುಷ್ಯ ಅವನಿಗೆ ಎದುರಾಗ್ತಾನೆ. ಇವನಿಗೆ ಬಹಳ ಸಂತೋಷ ಆಗ್ತಿದೆ, ಬಹಳ, ಯಾಕಂದರೆ ನರಮಾಂಸದ ರುಚಿ ಅಂತೇಳುವಂಥದ್ದು ರಾಕ್ಷಸರಿಗೆ ಬಹಳ ಇಷ್ಟ, ಬಹಳ ಸಂತೋಷ ಆಗುವಂಥದ್ದು. ಹಾಗಾಗಿ ಯಾವಾಗ ಸಿಕ್ಕಿತು ಬಾಯಿಯಲ್ಲಿ ಜೊಲ್ಲಿ ಇಳಿತದೆ. ಹೋಗಿ ಆತನನ್ನು ಹಿಡಿದುಕೊಂಡು ಇನ್ನೇನು ತಿನ್ನಬೇಕು ಅನ್ನುವಾಗ ಆತನ ಕೈಯಲ್ಲಿ ಆ ಮನುಷ್ಯ ರೂಪದಲ್ಲಿರುವ ಆತ ರಾಕ್ಷಸ ರೂಪವನ್ನು ತಾಳ್ತಾನೆ. ಇವನಷ್ಟೇ ಎತ್ತರಕ್ಕೆ ಬೆಳೆದು ಬಿಡ್ತಾನೆ, ಅಚ್ಚರಿಗೊಳ್ತಾನೆ. ಹಾಗಾದರೆ ಮನುಷ್ಯ ರಾಕ್ಷಸ ಆಗಿಬಿಡ್ತಾನೆ, ಹಾಗಾದರೆ ಇವನು ಯಾರು, ನನ್ನ ಕುಲದವನು, ಇವನಲ್ಲಿ ಹೇಗೆ ಬಂದ ಅಂತ ಅವನನ್ನೇ ಪ್ರಶ್ನೆ ಮಾಡ್ತಾನೆ. ನೀನು ಯಾರು, ಎಲ್ಲಿಗೇಕೆ ಬಂದೆ, ಹೇಗೆ ರಾಕ್ಷಸ ಆದೆ? ಆಗ ಹೇಳ್ತಾನೆ, ನಾನು ಕೂಡ ಪಾತಾಳ ಲೋಕದಲ್ಲೇ ವಾಸವಾಗಿದ್ದವ,
ಆದರೆ ನರಮಾಂಸ ರುಚಿಯನ್ನು ಹಿಡಿದಂತ ನಾನು ಭೂಲೋಕದಲ್ಲಿ ಯಥೇಚ್ಛವಾಗಿ ಮನುಷ್ಯರನ್ನು ತಿನ್ನಬಹುದು ಅಂತ ಏನೋ ಬಂದೆ. ಆದರೆ ಮನುಷ್ಯರು ನನ್ನನ್ನು ಮನುಷ್ಯಲೋಕದಲ್ಲಿ ಬದುಕಲಿಕ್ಕೆ ಬಿಡದೆ ನನಗೆ ಉಪಟಳವನ್ನು ಕೊಟ್ಟ ಕಾರಣ, ಅರ್ಥಾತ್ ನನ್ನನ್ನು ಯುದ್ಧದಲ್ಲಿ ಸೋಲಿಸಲಿಕ್ಕೆ ಕಾರಣ, ನಾನು ಇಲ್ಲಿ ಕಾಡಿನಲ್ಲಿ ತಿಂದು ದಿನವನ್ನು ತೆಗೆಯುವಂಥದ್ದು. ಹಾಗಾಗಿ ಮನುಷ್ಯ ರೂಪದಲ್ಲಿ ಅಲೆದಾಡುವಂಥದ್ದು, ರಾಕ್ಷಸ ರೂಪದಲ್ಲಿ ಅಲೆದಾಡಿದರೆ ಜನರಿಗೆ ನನಗೆ ಅಪಾಯ ಉಂಟಾಗಬಹುದು ಅಂತ ನನಗೆ ಹೆದರಿಕೆ ಆಯಿತು ಅಂತ. ಆಗ ಇವನು ಕೂಡ ತನ್ನ ಕಥೆಯನ್ನು ಆ ರಾಕ್ಷಸನಲ್ಲಿ ಹೇಳುವಂಥದ್ದು. ಹಾಗಾದರೆ ನಮ್ಮದ್ದು ಇಬ್ಬರಿದ್ದು ಒಂದೇ ರೀತರನಾದಂಥ ಸಮಸ್ಯೆ, ಆ ಸಮಸ್ಯೆಗೆ ಪರಿಹಾರವನ್ನು ನಾವು ಕಂಡುಕೊಳ್ಳುವುದು ಹೇಗೆ, ಏನಾದರೂ ಪರಿಹಾರವನ್ನು ಕಂಡುಕೊಳ್ಳಬೇಕು ಅಂತ ಅವರು ಚರ್ಚಿಸಲಾಗಿ, ಆಗ ಅವರು ಕಂಡುಕೊಂಡಂತಹ ಪರಿಹಾರ, ರಾಕ್ಷಸನು ಮನುಷ್ಯರಲ್ಲಿ ಅಗಾಧವಾದಂತಹ ಬುದ್ಧಿ ಅಂತ ಹೇಳುವಂಥದ್ದು ಇದೆ, ಆದರೆ ಅವರಲ್ಲಿ ದೈಹಿಕವಾದಂಥ ಶಕ್ತಿ ಅಂತ ಹೇಳುವಂಥದ್ದು ಕಡಿಮೆ ಇರಬಹುದು, ಆದರೆ ಅವರ ಬುದ್ಧಿಶಕ್ತಿ ಅಂತ ಹೇಳುವಂಥದ್ದು ಹೆಚ್ಚು. ಆ ಬುದ್ಧಿಶಕ್ತಿಯಿಂದಲೇ ನಮ್ಮನ್ನು ಸೋಲಿಸಲಿಕ್ಕೆ ಅವರು ಕಾರಣವಾಯಿತು. ಹಾಗಾಗಿ ಅವರನ್ನು ಬುದ್ಧಿಬಲದಿಂದಲೇ ನಾವು ಎದುರಿಸಬೇಕು. ನಾವು ಅವರ ನಡುವೆ ಅವರಂತೆಯೇ ಅವರ ಮಧ್ಯದಲ್ಲೇ ಇದ್ದುಕೊಂಡು ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಸಾಧಿಸಬೇಕು. ಸಮಯ ಸಂದರ್ಭ ನೋಡಿ ಅವರನ್ನು ಮೋಸ ಮಾಡಬೇಕು. ಆಗ ನಮ್ಮ ಬದುಕು ಪಾತಾಳಲೋಕಕ್ಕಿಂತಲೂ ಉನ್ನತವಾಗಿ ಅಥವಾ ಸುಂದರವಾಗಿ ಇರ್ತದೆ ಎಂಬುದನ್ನು ಇಬ್ಬರೂ ಕೂಡ ಅರ್ಥ ಮಾಡಿಕೊಳ್ತಾರೆ, ಮನವರಿಕೆ ಮಾಡಿಕೊಳ್ತಾರೆ. ಈಗ ಅವರ ಯೋಚನೆಯಂತೆ ಮಾನವ ರೂಪವನ್ನು ಧರಿಸಿ ಮನುಷ್ಯರ ಮಧ್ಯದಲ್ಲಿ ಅವರಿಬ್ಬರೂ ಕೂಡ ಬದುಕಲಿಕ್ಕೆ ಪ್ರಾರಂಭ ಮಾಡಿದರು. ಇಬ್ಬರು ಸ್ನೇಹಿತರಾದ್ದರಿಂದ ಮನುಷ್ಯ ರೂಪದಲ್ಲಿ ಇದ್ದು ಮನುಷ್ಯರ ಮಧ್ಯದಲ್ಲೇ ಬದುಕತೊಡಗಿದರು. ಹಾಗಾದರೆ ಮನುಷ್ಯರ ಮಧ್ಯದಲ್ಲಿ ಇದ್ದು ಅವರು ಏನು ಮಾಡಿದರು ಅಂದರೆ, ಅವರು ಮನುಷ್ಯರಲ್ಲಿದ್ದಂತಹ ಸ್ವಾರ್ಥವನ್ನು ಬಳಸಿಕೊಂಡು ಒಬ್ಬರ ಮೇಲೆ ಒಬ್ಬರಿಗೆ ಜಗಳ ಉಂಟ ಮಾಡುವಂತೆ ಮಾಡಿದರು. ಯಾಕಂದರೆ ಇದ್ದಕ್ಕಿದ್ದಂತೆ ಯಾರನ್ನಾದರೂ ಮಾಯ ಮಾಡಿದರೆ ಜನರಿಗೆ ಗೊತ್ತಾಗ್ತದೆ. ಹಾಗಾದರೆ ಏನೋ ಒಂದು ಗಲಾಟೆ ಆಗ್ತಾ ಉಂಟು, ಅವರವರಗಳಲ್ಲಿ ಅಸಮಾಧಾನ ಅಸಂತೋಷ, ಅವರಲ್ಲಿ ಹೋರಾಟಗಳು ನಡೆಯುತ್ತಿದ್ದ ಸಂದರ್ಭದಲ್ಲಿ ತಮ್ಮ ಕೆಲಸಗಳನ್ನು ಸಾಧಿಸಿಕೊಳ್ಳುವುದು ಸುಲಭ ಎಂಬುದನ್ನು ಅರ್ಥ ಮಾಡಿಕೊಂಡರು. ಅದಕ್ಕಾಗಿ ಅವರು ಮಾಡಿಕೊಂಡಂಥ ಉಪಾಯ ಏನಂದರೆ, ಜಾತಿ ಭೇದವನ್ನು ಇನ್ನೂ ಹೆಚ್ಚು ಮಾಡಿದರು, ಕುಲಭೇದಗಳನ್ನು ಇನ್ನೂ ಉಲ್ಬಣಗೊಳಿಸಿದರು, ಮತಭೇದ ಉಂಟಾಗುವಂತೆ ಮಾಡಿದರು, ಭಾಷಾಭೇದ ಉಂಟಾಗುವಂತೆ ಮಾಡಿದರು. ಹಾಗಾಗಿ ಈ ಜಗಳವನ್ನು ನಿಲ್ಲಿಸಲು ಆಳುವ ರಾಜನಿಗಾಗಲಿ ಮಂತ್ರಿಗಳಿಗಾಗಲಿ ಸಾಧ್ಯವೇ ಆಗಲಿಲ್ಲ. ಒಂದು ಕಡೆಯಲ್ಲಿ ಒಂದು ವಿಚಾರದಲ್ಲಿ ಏನೋ ಸಮಾಧಾನ ಮಾಡಲಿಕ್ಕೆ ಹೋದರೆ ಮತ್ತೊಂದು ವಿಚಾರದಲ್ಲಿ ಮತ್ತೊಂದು ವಿಷಯದಲ್ಲಿ ಜಗಳತ್ತುವಂಥದ್ದು. ಹಾಗಾಗಿ ಒಂದು ದೇಶದ ಸಂಪತ್ತು ಅಂತ ಹೇಳುವಂಥದ್ದು ಜನರ ಅಭಿವೃದ್ಧಿ ಕಾರ್ಯಗಳಿಗೆ ಉಪಯೋಗಿಸಬೇಕಾದ್ದು ನ್ಯಾಯ. ಆದರೆ ನಮ್ಮಲ್ಲಿರುವಂತಹ ತೆರಿಗೆ ಕಟ್ಟಿದ ಹಣ ಎಲ್ಲವೂ ಇಂತಹ ಕೆಲಸಗಳಿಗೆ, ಈ ವಿಚಾರಗಳಿಗೆ ವಿನಿಯೋಗವಾದಾಗ ಜನರ ಅಭಿವೃದ್ಧಿ ಆಗಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ರಾಜನೂ ಗೊಂದಲಕ್ಕೊಳಗಾಗ್ತಾನೆ, ಧನವೂ ಅಪವ್ಯಯವಾಗ್ತಾ ಇದೆ. ಈ ರೀತಿಯಾಗಿ ಈ ರಾಕ್ಷಸರು ಮಾಡಿದರು. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಇದೇ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಈರುವರು ರಾಕ್ಷಸರು ತಮಗೆ ಬೇಕಾದವರನ್ನು ಹಿಡಿದು ತಿನ್ನಲಿಕ್ಕೆ ಪ್ರಾರಂಭ ಮಾಡಿದರು. ಎತ್ತುಕೊಂಡು ಹೋಗಿ ಅವರನ್ನು ಹಿಡಿದು ತಿನ್ನುವಂಥದ್ದು, ತಮ್ಮ ಕೆಲಸಗಳನ್ನು ಸಾಧಿಸು. ಹೀಗಾಗಿ ಯಾವುದೋ ಒಂದು ಕೋಮಿನ ಒಬ್ಬ ವ್ಯಕ್ತಿ ಕಾಣದಿದ್ದಾಗ ಮನಸ್ಸಿಗೆ ಬರ್ತದೆ, ಓ ಮೊನ್ನೆ ಅಲ್ಲಿ ಜಗಳಾಯಿತು, ಇನ್ನೊಂದು ಕೋಮಿನವರು ಯಾರೋ ನಮ್ಮವರನ್ನು ಎತ್ತಿಕೊಂಡು ಹೋಗಿರಬೇಕು ಅಂತ ಹೇಳಿ ಅಲ್ಲಿ ಇನ್ನೊಂದು ಕೋಮಿನ ಮೇಲೆ ಜಗಳ ಬರುವಂಥದ್ದು, ಈ ರೀತಿಯಾದಂಥ ಗೊಂದಲಗಳಿಗೆ ಸಿಕ್ಕಿದರು. ನಿಜವಾದ ವಿಚಾರ ಏನೆಂಬುದು ಜನರಿಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಇದನ್ನು ರಾಕ್ಷಸರು ತಮ್ಮ ಸ್ವಾರ್ಥಕ್ಕಾಗಿ ಉಪಯೋಗ ಮಾಡಿಕೊಂಡರು. ಅಂತೂ ಇಂತೂ ರಾಕ್ಷಸರ ಜೀವನ ಅಂತೂ ಚೆನ್ನಾಗಿ ನಡೆಯುತ್ತಿತ್ತು ಮತ್ತು ಭೂಲೋಕದಲ್ಲಿ ಅವರು ಶಾಶ್ವತವಾಗಿ ಇರಲಿಕ್ಕೆ ತೊಡಗಿದರು ಮತ್ತು ತಮಗೆ ಬೇಕಾದವರನ್ನು, ತಮ್ಮ ಸಂತತಿಯವರನ್ನು ಮತ್ತೆ ಪುನಃ ಭೂಲೋಕಕ್ಕೆ ಕರೆಸಿಕೊಂಡು ಅವರೆಲ್ಲರೂ ತಮ್ಮ ಶಕ್ತಿಯನ್ನು ಅಲ್ಲಿ ವಿಸ್ತರಿಸಿಕೊಂಡರು. ಅಲ್ಲಿ ಅವರು ಸಂತೋಷದಿಂದ ಬಾಳಲಿಕ್ಕೆ ಪ್ರಾರಂಭವಾಗಿತ್ತು. ತಮ್ಮ ಸಂತತಿಗೆ ಅಲ್ಲಿ ಎಚ್ಚರಿಕೆಯನ್ನು ಕೂಡ ಅಲ್ಲಿ ನೀಡಿದರು. ಅದೇನೆಂದರೆ, ನೀವು ರಾಕ್ಷಸರೆಂದು ತಿಳಿದರೆ ಮನುಷ್ಯರೆಲ್ಲ ಒಗ್ಗಟ್ಟಾಗಿ ಹೋಗ್ತಾರೆ, ಹಾಗಾಗಿ ನಾವು ಅವರ ಮಧ್ಯದಲ್ಲಿ ಇದ್ದು ಅಶಾಂತಿಯನ್ನು ಮಾಡಿ ತೊಂದರೆಯನ್ನು ಕೊಟ್ಟು ನಮ್ಮ ಬೇಳೆಯನ್ನು ಬೇಯಿಸಬೇಕು. ಆದರೆ ಯಾವತ್ತೂ ಕೂಡ ಇದು ರಾಕ್ಷಸರ ಕೃತ್ಯ ಎಂಬುದು ಜನರಿಗೆ ಗೊತ್ತಾಗಬಾರ್ದು. ಮನುಷ್ಯರಲ್ಲಿರುವ ರಾಕ್ಷಸರನ್ನು ತುಂಬ ಅಲ್ಲಿ ಆಧರಿಸುತ್ತಾರೆ, ಅದೇ ನಮಗಿರುವ ಶ್ರಮ. ಹಾಗಾಗಿ ಮನುಷ್ಯ ರೂಪದಲ್ಲಿರುವ ರಾಕ್ಷಸರಿಗೆ ಯಾರು ಆಧರಣೆ ಕೊಡ್ತಾರೆ? ನಮ್ಮಲ್ಲಿ ಈಗ ನೋಡ್ತೇನೋ ಮಾತಿನಲ್ಲಿ ಚೆನ್ನಾಗಿ ಮಾತಾಡ್ತಾರೆ, ಆದರೆ ಹಿಂದಿನಿಂದ ಮಾಡುವಂಥದ್ದು ಬೇರೆ. ಅವರನ್ನು ನಾವು ಗೋಮುಖ ವ್ಯಾಘ್ರ ಅಂತ ಹೇಳುವುದು, ಅಥವಾ ಅವರನ್ನು ಮನುಷ್ಯ ರೂಪದ ರಾಕ್ಷಸರು ಅಂತ. ಈಗಲೂ ನಮ್ಮ ಮಧ್ಯದಲ್ಲಿ ಇದ್ದಾರೆ, ಆದರೆ ಅವರೆಲ್ಲರೂ ನಮಗೆ ಒಳ್ಳೆಯದನ್ನೇ ಮಾಡುವುದು ಅಂತ ನಾವು ಅನಿಸ್ತೇವೆ. ಆದರೆ ನಿಜವಾದ ಅಸಲಿ ವಿಷಯವು ಅದು ನಮಗೆ ವಿಮರ್ಶೆ ಮಾಡಿದಾಗ ಮಾತ್ರ ತಿಳಿಯುವಂಥದ್ದು. ಅದನ್ನೇ ಈ ರಾಕ್ಷಸರು ಕೂಡ ಮಾಡ್ತಿದ್ದರು. ಹೀಗೆ ರಾಕ್ಷಸ ಸಂತತಿಯವರು ಈ ಎಲ್ಲ ಕುಲಗಳಲ್ಲಿಯೂ, ಮತಗಳಲ್ಲಿಯೂ, ಭಾಷೆಗಳಲ್ಲೂ, ದೇಶಗಳಲ್ಲೂ ಇತ್ತು.
ಮನುಷ್ಯರು ಒಗ್ಗಟ್ಟಾಗದಂತೆ ಎಚ್ಚರಿಕೆಯಿಂದ ನೋಡಿಕೊಳ್ಳುತ್ತಿದ್ದರು. ಈಗಲೂ ನಾವು ಈ ದೇಶದಲ್ಲಿ ಈಗ ಪ್ರಸ್ತುತ ನಾವು ಕಾಣುವಂಥದ್ದು ಅಂತಂತೆ, ಯಾವುದಾದ್ರೂ ಒಂದು ವಿಚಾರದಲ್ಲಿ ಜಗಳ ಗಲಾಟೆಗಳು ಆಗುವಂಥದ್ದೇ. ಹಾಗಾಗಿ ಇದನ್ನೇ ನಾವು ಮನುಷ್ಯ ರೂಪದಲ್ಲಿರುವಂಥ ರಾಕ್ಷಸರು ಅಂತ ನಾವು ಅರ್ಥ ಮಾಡಿಕೊಳ್ಬೋದು. ಅವರ ನಿಜಸ್ವರೂಪವನ್ನು ಹೊರಕ್ಕೆ ಹಾಕಿ ಮನುಷ್ಯನ ಮದದಲ್ಲಿ ಓಡಿಸುವವರೆಗೂ ಭೂಮಿಯ ಮೇಲೆ ಶಾಶ್ವತವಾದಂತಹ ಒಂದು ಶಾಂತಿ ಸಿಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈ ರೀತಿಯಾಗಿ ಅಂದರೆ ಈ ಅರಾಜಕ ಪರಿಸ್ಥಿತಿಯಿಂದ ಲಾಭ ಹೊಂದುವವರು ಯಾರೆಂಬುದನ್ನು ತಿಳಿದುಕೊಂಡು ಅವರು ಯಾವುದೇ ಸ್ಥಾನಮಾನಗಳಿದ್ದರೂ ಸಂಕೋಚದಿಂದ ದಂಡಿಸದೆ ಪಕ್ಷದಲ್ಲಿ ಮಾಯಾರೂಪದಲ್ಲಿ ಪ್ರಜೆಗಳ ರಕ್ತ ಹೀರುವ ರಾಕ್ಷಸರ ಸಂತತಿಯು ನಾಶವಾಗಿ ಬೇಗದಲ್ಲಿ ದೇಶವು ಸುಭಿಕ್ಷೆಯಾಗ್ತದೆ. ಅಂದರೆ ಆ ರಾಜನಿಗೆ ಈ ಪುರೋಹಿತ ಸಲಹೆಯನ್ನು ಕೊಡುವಂಥದ್ದು, ರಾಜ ನಮ್ಮ ದೇಶದಲ್ಲೂ ಕೂಡ ಈಗ ಅದೇ ರೀತಿ ಆ ರಾಕ್ಷಸರು ಹೇಗೆ ಪಾತಾಳ ಲೋಕದಲ್ಲಿ ಬಂದು ಮನುಷ್ಯರ ಮಧ್ಯದಲ್ಲಿದ್ದು ಜನರ ಮಧ್ಯದಲ್ಲಿ ಅಶಾಂತಿಯನ್ನು ಉಂಟು ಮಾಡಿ ತೊಂದರೆಯನ್ನು ಕೊಡ್ತಾ ಇದ್ದರು, ಅದೇ ರೀತಿ ಈಗ ಪ್ರಸ್ತುತ ನಮ್ಮಲ್ಲೂ ಕೂಡ ಅಂತಹ ರಾಕ್ಷಸರು ಇದ್ದಾರೆ. ಅವರು ಮನುಷ್ಯ ರೂಪದಲ್ಲಿ ಇರಬಹುದು, ಹಾಗಾದರೆ ಅವರು ಯಾರು, ಯಾಕಾಗಿ ಹೀಗೆ ಮಾಡುತ್ತಾರೆ ಎಂಬುದನ್ನು ನಾವು ಮೊದಲು ಕಂಡುಹಿಡಿಯಬೇಕು. ಹಾಗಾಗಿ ಆ ರೀತಿಯಾಗಿ ಕಂಡುಹುಡುಕಿ ಅವರನ್ನು ಶಿಕ್ಷಿಸಿದಾಗ ಅಥವಾ ನಮ್ಮ ದೇಶದಿಂದ ಅವರನ್ನು ಹೊರದೂಡಿದಾಗ ನಮ್ಮಲ್ಲೂ ಕೂಡ ಈ ರೀತಿಯಾದಂತಹ ಶಾಶ್ವತವಾದಂಥ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಉಂಟು ಎಂಬುದನ್ನು ಆ ಪುರೋಹಿತನು ಈ ಒಂದು ಕಥೆಯ ನಿರೂಪಣೆ ಮೂಲಕ ಆ ರಾಜನಿಗೆ, ಅಂದರೆ ಶೂರಸೇನ ರಾಜನಿಗೆ ಮನದಟ್ಟು ಮಾಡಿಕೊಡ್ತಾನೆ. ರಾಜನು ಕೂಡ ಅದಕ್ಕಾಗಿ ಯಾವುದೇ ಒಂದು ಕಾಯಿದೆಯನ್ನು ತರುವುದರಿಂದಾಗಲಿ ಅಥವಾ ಭಟರ ಮೂಲಕ ಅದನ್ನು ಹತೋಟಿಯಲ್ಲಿ ಇಡಲಿಕ್ಕೆ ಸಾಧ್ಯವಾಗಲಿಲ್ಲ ಎಂಬುದಕ್ಕಾಗಿ ಆತ ಹಾಗಾದರೆ ಆ ಗಲಾಟೆ ಮಾಡುವವರು ಅಥವಾ ಈ ತೊಂದರೆ ಕೊಡುವವರು ಯಾರು ಎಂಬುದನ್ನು ಗುಪ್ತಚಾರಕರ ಮೂಲಕ ತಿಳಿದುಕೊಂಡು ಅವರನ್ನು ಬಂಧಿಸಿ ಅಲ್ಲಿ ತೀರ್ಮಾನ ಮಾಡಿದಾಗ ಅಥವಾ ಆ ಬಗ್ಗೆ ವಿಮರ್ಶೆಯನ್ನು ಮಾಡಿ ಅವರನ್ನು ಶಿಕ್ಷೆಗೊಳಪಡಿಸಿದಾಗ ಆ ದೇಶದಲ್ಲೂ ಕೂಡ ಶಾಂತಿ ನೆಲೆಸಲಿಕ್ಕೆ ಸಾಧ್ಯವಾಯಿತು. ಹಾಗೆ ನಾವು ಈ ಕಥೆಯಿಂದ ಏನು ತಿಳಿದುಕೊಳ್ಳಬಹುದು ಅಂದರೆ, ಈ ಪ್ರಪಂಚ ಅಂತೇಳುವಂಥದ್ದು ಬಹಳ ವಿಶಾಲವಾಗಿರ್ತದೆ, ಇಲ್ಲಿ ನೂರಾರು ರೀತಿಯ ನಾನಾ ರೀತಿಯ ಜನಗಳಿರ್ತಾರೆ. ಹಾಗಾಗಿ ಈ ದೇಶದ ಅಶಾಂತಿಯನ್ನು ಉಂಟು ಮಾಡುವವರು ಯಾರೆಂಬುದನ್ನು ನಾವು ಸರಿಯಾಗಿ ತಿಳಿದುಕೊಂಡು ನಾವು ಜಾಗರೂಕತರಾಗಿದ್ದಲ್ಲಿ ಈ ದೇಶದಲ್ಲಿ ಸಮಾಜದಲ್ಲಿ ಸುಭಿಕ್ಷೆ ಶಾಂತಿ ನೆಮ್ಮದಿ ಎಲ್ಲವೂ ಸಿಗಲಿಕ್ಕೆ ಸಾಧ್ಯ ಉಂಟು. ಮತ್ತು ನಾವು ಸ್ವತಃ ನಮ್ಮಲ್ಲಿಯೇ ಕೆಲವು ರಾಕ್ಷಸರಿದ್ದಾರೆ, ಹರಿಷಡ್ವರ್ಗಗಳು ಅಂತ, ಕಾಮ ಕೋದ ಮದ ಮಸರ್ ಅಂತ ಹೇಳ್ತಾರೆ, ಅವುಗಳ ಮೇಲೂ ನಾವು ಸ್ವಲ್ಪ ಹತೋಟಿಯನ್ನು ಇಟ್ಟುಕೊಂಡಾಗ ನಾವು ಎಲ್ಲ ರೀತಿಯಿಂದಲೂ ಕೂಡ ಸಫಲತೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು ಎಂಬ ಮಾತಿನೊಂದಿಗೆ ಈ ತತ್ವ ಪ್ರಸಾರ ಪ್ರವಚನವನ್ನು ಆ ಶಿವಾರ್ಪಣಗೊಳಿಸುತ್ತಾ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.